ಸೊ ವಿದ್ಯಾರ್ಥಿಗಳು ಇಲ್ಲಿ ಒಂದು ಪ್ರಕಟಣೆ ಈ ರೀತಿಯಾಗಿ ಒಂದು ಪಿ ಡಿ ಎಫನ್ನು ನೀವು ನೋಡ್ಬೋದು. ಇಲ್ಲಿ ಕೋರ್ಸು ಪ್ರವೇಶಕ್ಕಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳು ಮಾಹಿತಿ ಪ್ರಕಟಿಸಲಾಗಿದೆ. ಇಚ್ಛೆ ಮತ್ತು ಆಯ್ಕೆ ದಾಖಲಾತಿ ಪ್ರಕ್ರಿಯೆ ಮಾಹಿತಿಯನ್ನು ಅಭ್ಯರ್ಥಿಗಳು ವೆಬ್ಸೈಟನ್ನು ಅಂದರೆ ವೆಬ್ಸೈಟಿಗೆ ಹೋಗಿ ನೋಡ್ಬೋದು. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಚಾಯ್ಸ್ 3 ಚಾಯ್ಸ್ 4 ಮತ್ತು ಫೋರ್ಟಿಫೈಡ್ ಕ್ಯಾನ್ಸಲ್ಡ್ ಆರ್ ಓನ್ಲಿ ಆ್ಯಡೆಡ್ ಇಫ್ ಓನ್ಲಿ ನ್ಯೂಲಿ ಆ್ಯಡೆಡ್ ಅಂತ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 19ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೊವಿಷನಲ್ ಟು ಆ್ಯಡ್ ಆರ್ ಮೋಡಿಫೈಡ್ ಆರ್ ಡಿಲೀಟ್ ಓಕೆ ರೀ ಆರ್ಡರ್ ಆಪ್ಷನ್ ಇಫ್ ಎನಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಸೊ ಅದು ಬೆಳಗ್ಗೆ ಏನಂತಂದರೆ ಇಲ್ಲಿ 19ನೇ ತಾರೀಕಿಗೆ ಸಂಜೆಯಿಂದ 22ನೇ ತಾರೀಕು 5 ಗಂಟೆ ತನಕ ಇರುತ್ತೆ. ಓಕೆ ಇದು ನಾಳೆಯಿಂದ ಸ್ಟಾರ್ಟ್ ಆಗುವಂಥ ಒಂದು ಪ್ರೊಸೀಜರು. ಸೊ ಸಕ್ವೆಂಟ್ಲಿ ಕ್ಯಾಂಡಿಡೇಟ್ ಅರೈಸಸ್ ಡ್ಯೂರಿಂಗ್ ದ ಅಲಾಟ್ಮೆಂಟ್ ಆಫ್ಟರ್ ದ ಕ್ಯಾಂಡಿಡೇಟ್ ಮೆರಿಟ್ ಅವರ್ ಟರ್ನ್ ಕ್ಯಾನ್ ನಾಟ್ ಬಿ ಕ್ಲೈಮ್ಡ್. ಸೊ ಪಬ್ಲಿಕೇಶನ್ ಆಫ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಈ ಮೇಲ್ಭಾಗದಲ್ಲಿ ನೀವೆಲ್ಲ ಅಪ್ಡೇಟ್ ಮಾಡಿದ ಮೇಲೆ 19ನೇ ತಾರೀಕಿನಿಂದ 22ನೇ ತಾರೀಕು ತನಕ. ಸೊ 23ನೇ ತಾರೀಕಿಗೆ ಅಲಾಟ್ಮೆಂಟ್ ರಿಸಲ್ಟನ್ನು ಬಿಡ್ತಾರೆ. ಓಕೆ ಸೊ ಆಮೇಲೆ 25ನೇ ತಾರೀಕು 24ರಿಂದ 25 ತಾರೀಕು ತನಕ ಪೇಮೆಂಟ್ ಫೀಸ್ ಮತ್ತು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡೋದು ಎಲ್ಲ ಬಿಡ್ತಾರೆ. ಮತ್ತು ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಕಾಲೇಜ್ 26ನೇ ತಾರೀಕಿಗೆ ಇದೆ. ಸೊ ಇದನ್ನು ಡೀಟೇಲ್ಸನ್ನು ನೀವು ಆನ್ಲೈನಲ್ಲಿ ಹೋಗಿ ನೋಡ್ಕೊಳ್ಬೋದು. ವೆಬ್ಸೈಟಲ್ಲಿ ಇದನ್ನು ಬಿಟ್ಟಿದ್ದಾರೆ, PDFನ್ನು ಡೀಟೇಲ್ಸಾಗಿ ನೋಡ್ಕೊಳ್ಳಿ.